ಪೊಲೀಸರ ಜೊತೆ ಇದ್ದಾಗ ಸಂಭ್ರಮಿಸ್ತಾ ಇದ್ದೆ ಇವತ್ತು ತಗಲಿಕ್ಕೆ ನೋವಲ್ಲೂ ಕೂಡ ಅಭಿಮಾನಿಗಳೆಲ್ಲರೂ ಜೊತೆ ಸೇರಿದೆ ಹೇಗೆ ಅನಿಸ್ತಿದೆ ಸರ್ ಅವರು ಇಲ್ಲ ಅಂದ್ಬಿಟ್ಟು ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ನಮ್ಮ ಅಭಿಮಾನಿಗೆ ಒಂದು ಬೆಲೆ ಇರಲ್ಲ ಸರ್ ದೈಹಿಕವಾಗಿ ಇಲ್ಲ ಅಷ್ಟೇ ಸರ್ ಇಲ್ಲೇ ನಮ್ಮ ಜೊತೆಗೆ ಇದ್ದಾರೆ ಯಾಕಂದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರೂ ನಾವು ಅವರು ಇಟ್ಕೊಂಡೇ ನಾವು ಮಾಡ್ತಾ ಇರಲಿಲ್ಲ ಸರ್ ಯಾವುದೇ ಕಾರ್ಯಕ್ರಮ ಯಾಕಂದ್ರೆ ನಾವು ಅಭಿಮಾನಿ ಇಟ್ಕೊಂಡು ಮಾಡೋದು ರಾಜಕೀಯ ಸರ್ ನಾವು ಅಭಿಮಾನಿಗಳಾಗಿ ನಾವು ಅವರನ್ನ ಎಲ್ಲಿ ಇರ್ತೀವೋ ಅಲ್ಲಿಂದನೇ ಪೂಜಿಸಿ ನಮಗೆ ಅಭ್ಯಾಸ ಸರ್ ಈಗ ಎಕ್ಸಾಂಪಲ್ ಈಗ ರಾಜಕುಮಾರ ಸಾಂಗ್ ರಿಲೀಸ್ ಆದಾಗಲೂ ನಾವು ಇಲ್ಲೇ ಮಾಡಿದ್ವಿ ಇದೇ ಖುಷಿಯಲ್ಲಿ ಮಾಡಿದ್ವಿ ಯಾಕಂದ್ರೆ ಅವರು ಇಲ್ಲಿ ಇರಲಿಲ್ಲ ಎಲ್ಲೋ ಇದ್ದರು ಎಲ್ಲ ಫಾರಿನ್ ಅಲ್ಲೋ ಎಲ್ಲ ದೂರ ಇದ್ದರು ಶೂಟಿಂಗ್ ಅಲ್ಲಿ ಇದ್ದರು ಅನ್ನೋ ಫೀಲಲ್ಲಿ ಮಾಡಿದ್ವಿ ಇವತ್ತು ಕೂಡ ನಾವು ಇವತ್ತು ಕೂಡ ಅಭಿಮಾನಿಗಳು ಇದೇ ಸಂತೋಷದಲ್ಲಿ ಮಾಡಿದ್ವಿ ನಾವು ಮಾಡಿದ್ವಿ ಆರ್ಗನೈಸ್ ಮಾಡಿದ್ವಿ ಬಟ್ ಹಿಂಗಾಗುತ್ತೆ ಅಭಿಮಾನಿಗಳು ಈ ಮಟ್ಟಿಗೆ ಸಂಭ್ರಮ ಪಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಒಂದು ಪಟ್ ಜಾಸ್ತಿನೇ ಇದೆ ಸರ್ ಅಂದ್ರೆ ಅವರು ಇಲ್ಲ ಅನ್ನೋ ನೋವು ಜೊತೆಗೆ ಅವರು ಅವರ ಫಿಲಂ ಅನ್ನೋ ಒಂದು ಖುಷಿ ನಮಗೆ ತುಂಬಾ ಜಾಸ್ತಿನೇ ಇದೆ ಪರ್ಟಿಕ್ಯುಲರ್ ಆಗಿ ಜೇಮ್ಸ್ ಒಂದು ಪೋಸ್ಟ್ ತುಂಬಾ ವಿಶೇಷವಾದಂತ ಪ್ರೊಫೆಸರ್ ಅವರ ಒಂದು ಸಿನಿಮಾದಲ್ಲಿ ನಿಜ ಇಂತ ಕಾಸ್ಟ್ಯೂಮ್ ಅಲ್ಲಿ ನಾವು ಬಾಸ್ನ ನೋಡೇ ಇರಲಿಲ್ಲ ಸರ್ ಇಷ್ಟು ಇಷ್ಟು ಹೈ ಕಾಸ್ಟ್ಯೂಮ್ ಅಲ್ಲಿ ನಾವು ಅವ್ರನ್ನ ನೋಡಿರಲಿಲ್ಲ ಸರ್ ನೋಡೋಕೆ ಒಂಥರ ಭಯ ಆಗುತ್ತೆ ಸರ್ ಈಗ ಈ ಥರದಲ್ಲಿ ಮತ್ತು ಈಗ ಬೇಕಾದರೆ ಒಂದು ಲಕ್ಷ್ಮಿ ಮನೆಯಲ್ಲೂ ಒಂದು ಪೋಸ್ಟರ್ ಬಿಟ್ಟರಲ್ಲ ಅದು ಗಾಡಿ ಸರೈ ಅಂತ ಮತ್ತು ಇದು ನೋಡಿದ್ರೆ ಸೈನಿಕರು ಒಂಥರ ದೇವರಿದ್ದಂಗೆ ಆ ಬಟ್ಟೆ ಹಾಕೊಂಡು ನಮ್ಮ ಬಾಸ್ ಇಲ್ಲಿ ಎದುರುಗಡೆ ನಮ್ಮ ಥರ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಸರ್ ತುಂಬ ಖುಷಿಯಾಯಿತು ಆ ಕಾಸ್ಟ್ಯೂಮಲ್ಲಿ ಅವ್ರು ಇಲ್ದಿರೋ ಟೈಮಲ್ಲಿ ಈ ಥರ ನೋಡ್ತೀವಿ ಅಂತ ಅಂದ್ಕೊಂಡಿಲ್ಲ ಬಟ್ ಆದರೆ ಇದರಲ್ಲಿ ನೋಡಿ ನಮಗೆ ತುಂಬ ಖುಷಿಯಾಯಿತು ನಿರೀಕ್ಷೆ ಹೇಗಿತ್ತು ಈಗ ನಿಮ್ಮ ನಿರೀಕ್ಷೆ ರೀಚ್ ಆಗಿದೆಯಾ ಇಲ್ಲ ಜಾಸ್ತಿ ಇಲ್ಲ ನಿರೀಕ್ಷೆ ಇತ್ತು ಸರ್ ಇದು ಸ್ಪೆಷಲ್ ಪೋಸ್ಟ್ ಬಿಡ್ತೀವಿ ಅಂತ ಏನು ಅನೌನ್ಸ್ ಮಾಡಿದ್ರು ಅವಾಗ ನಮಗೆ ಖುಷಿನೇ ಇತ್ತು ಬಟ್ ಇಷ್ಟು ಖುಷಿ ಕೊಡುತ್ತೆ ಪೋಸ್ಟ್ ಅಂತ ಗೊತ್ತಿರಲಿಲ್ಲ ಸರ್ ತುಂಬ ಖುಷಿ ಕೊಡುತ್ತೆ ಸರ್ ಸರ್ ಇವತ್ತು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ ಅಪ್ಪು ಸರ್ ಇವತ್ತು ಇಲ್ಲ ಅಂತ ನಾವು ಅನ್ಕೊಂಡಿಲ್ಲ ಸರ್ ಅಪ್ಪು ಸರ್ ಇದ್ದಾರೆ ಎಲ್ಲ ಫಾರಿನ್ಗೆ ಹೋಗಿದ್ದಾರೆ ಅದರ ಅಂತಕೊಂಡು ನಾವು ಮಾಡಿದ್ವಿ ಸರ್ ಆದರೆ ಈ ಥರ ಪೋಸ್ಟ್ರು 29 ಪಿಕ್ಚರ್ ನೋಡಿದ್ದೀವಿ 29 ಪಿಕ್ಚರಲ್ಲಿ ಈ ಥರ ಪೋಸ್ಟ್ರು ನಾವು ಜಿಮ್ ಬಂದಲ್ಲಿ ಯಾವತ್ತೂ ನೋಡಿಲ್ಲ ಇನ್ನು ಪಿಕ್ಚರಿಗೆ ನಾವು ಇವಾಗ ಈ ಪೋಸ್ಟಿಗೆ ಹಿಂಗೆ ಮಾಡಿದ್ದೀವಿ ಅಂದರೆ ಪಿಕ್ಚರ್ಗೆ ಇಡೀ ಇಂಡಿಯಾನೇ ನೋಡಬೇಕು ತಿರುಗಿ ನೋಡಬೇಕು ಆ ಥರ ಕೆಲಸ ಮಾಡ್ತೀವಿ ಸರ್ ಇನ್ನೊಂದು ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಸಾಕಷ್ಟು ಪ್ಲ್ಯಾನ್ ಇದೆ ಅನ್ನೋ ಹೌದು ಸರ್ ಹೌದು ಸರ್ 30 ಕಟೌಟ್ ಸರ್ ವೀರಸ್ ಟಾಗೇಜಲ್ಲಿ 30 ಕಟೌಟು ಹೆಲಿಕಾಪ್ಟರಿಂದ ಹೂವು ಆ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತೀನಿ ನಾನು ನಮ್ಮ ಮನು ನಮ್ಮ ಪಿನ್ಸ್ ಮನು ಆಮೇಲೆ ಅಭಿ ನಮ್ಮ ಭರತ ಎಲ್ಲರೂ ಸೇರಿಕೊಂಡು ನಮ್ಮ ಇಡೀ ಟೀಮು ಸೇರಿಕೊಂಡು ಇಡೀ ಇಂಡಿಯಾದಲ್ಲಿ ಆ ಹೀರೋ ಆಗಿರ್ಬೋದು ಸರ್ ಆ ಥರ ಪ್ಲ್ಯಾನ್ ಮಾಡೋಣ ನಾವು ರೆಡಿ ಮಾಡಿದ್ದೀವಿ ಸರ್ ಓಕೆ ಇನ್ನೊಂದು ಅವತ್ತು ಬೇರೆ ಸಿನಿಮಾಗಳು ರಿಲೀಸ್ ಆಗೋ ಸಾಧ್ಯತೆಗಳಿದೆ ಯಾವುದೇ ಸಿನಿಮಾ ಬಂದ್ರೂ ನಮ್ಮ ಬಾಸ್ ಮುಂದೆ ಎಲ್ಲ ನಿಲ್ಲ ಸರ್ ಅಷ್ಟೇ ಸರ್ ಬೇರೆ ಬೇರೆ ಸಿನಿಮಾಗಳ ಬಗ್ಗೆ ನಮಗೆ ಇದಿಲ್ಲ ಓಕೆ ಪ್ರತಿ ಬಾರಿ ದೊಡ್ಡಮನೆಯ ಅಭಿಮಾನಿಗಳು ಯಾವುದೇ ವಿಚಾರ ಇದ್ರೂ ಸಂಭ್ರಮಿಸ್ತಿರ್ತೀರಿ ಹೌದು ಇವತ್ತು ಹೇಗಿದೆ ಹೇಗೆಲ್ಲ ಪ್ಲಾನ್ ಮಾಡಿದ್ದೀರಿ ಅದೇ ಸರ್ ಇವು ಜೇಮ್ಸ್ ಪೋಸ್ಟರ್ ಬಿಟ್ಟರೆ ಇವತ್ತು ಇದು ನಾವು ತುಂಬ ಸಂಭ್ರಮಾಚರಣೆ ಮಾಡ್ತೀವಿ ಬಟ್ ಆದರೆ ಮನಸ್ಸಲ್ಲಿ ಒಳಗಡೆ ಇದ್ದೇ ಇರುತ್ತೆ ಬಟ್ ಇವಾಗ ಅವಲೇ ಎಲ್ಲರೂ ಅಂದ್ಕೊಂಡು ಅವೆಲ್ಲ ಅಂದ್ಕೊಂಡಿರೋದು ಒಂದೇ ಅವತ್ತು ರಾಜ್ಕುಮಾರ್ ರಿಲೀಸ್ ಮಾಡಿದಾಗ ಅಪ್ಪು ಸರ್ ಫಾರಿನಲ್ಲಿದ್ದರು ಇವತ್ತು ಜೇಮ್ಸ್ ರಿಲೀಸ್ ಮಾಡಿದ್ವಿ ಅಪ್ಪು ಸರ್ಲೆಸ್ ಫಾರಿನ್ಗೆ ಹೋಗಿದ್ದಾರೆ ಬರ್ತಾರೆ ಇಲ್ಲೆಲ್ಲ ಇದ್ದಾರೆ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀವಿ ಅಷ್ಟೇ ಇಲ್ಲ ಅಂತ ಯಾವುದೇ ಕಾರಣಕ್ಕೆ ಅಂದ್ಕೊಳ್ಳಲ್ಲ ಈ ಥರ ಜನ ನಾನು ಎಲ್ಲೂ ನೋಡಿರಲಿಲ್ಲ ಸರ್ ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಸೈನಿಕನ ಅವತಾರ ಹಾಂ ಸರ್ ಇದುವರೆಗೂ ನಾವು ಅಪ್ಪು ಸರ್ನ ಆ ಥರ ನೋಡಿಲ್ಲ ಆ ಸೈನಿಕರ ನೋಡಿರಲಿಲ್ಲ ಎಕ್ಸ್ಪ್ರೆಷನ್ ಏನಿತ್ತು ಅದಕ್ಕಿಂತ ಜಾಸ್ತಿ ತೋರಿಸ್ಕೊಡಿದ್ರೆ ಚೇತನ್ ಸರ್ ಥ್ಯಾಂಕ್ ಯು ಅಂತ ಹೇಳಬೇಕು ಸರ್ ಅವ್ರಿಗೆ ಆ್ಯಂಡ್ ಅಪ್ಪು ಸರ್ ಈ ಥರ ಯಾವತ್ತೂ ನಾವು ಖುಷಿ ಪಡೋದು ಅಳು ಪಡೋದು ಗೊತ್ತಾಗ್ತಿಲ್ಲ ಸರ್ ಬಟ್ ಹುಟ್ಟು ಹಬ್ಬಕ್ಕೆ ರಿಲೀಸ್ ಆಗುವಂಥ ಸಾಧ್ಯತೆಗಳಿದೆ ಸಿನಿಮಾ ಹೌದು ಸರ್ ಅದರ ಬಗ್ಗೆ ಹೇಗೆ ಪ್ಲ್ಯಾನ್ ಆಗ್ತಿದೆ ಅಭಿಮಾನಿಗಳ ವರ್ಗದಲ್ಲಿ ಹೌದು ಸರ್ ಯಾವುದೇ ಸಂಘಟನೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಅಭಿಮಾನಿಗಳು ಸೇರಿ 30 ಕಟೌಟು ಇನ್ನೂ ತುಂಬ ಅದು ತುಂಬ ಇದುವರೆಗೂ ಮುಂದೆ ಯಾರು ಮಾಡಕ್ಕೆ ಟ್ರೈ ಮಾಡಬಾರ್ದು ಅದನ್ನ ಮುಂದೆ ಪ್ರಯತ್ನ ಕೂಡ ಬರಬಾರ್ದು ಹಿಂದೆ ಯಾರು ಮಾಡಕ್ಕೆ ಸಾಧ್ಯ ಇರಬಾರ್ದು ಆ ಥರ ಮಾಡ್ತಾ ದೊಡ್ಡ ಪ್ಲಾನ್ ಇದೆ ಆ್ಯಕ್ಚುಲಿ ಜೇಮ್ಸ್ಗೆ ಎಲ್ಲ ಥಿಯೇಟರ್ ಒಂದು ಥಿಯೇಟರ್ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ ಆಗುತ್ತೆ ನೆವರ್ ಬಿಫೋರ್ ಅಂತ ಹೇಳ್ಬೋದು ಸರ್ ಮಿಸ್ ಮಾಡ್ಕೊಳ್ಳೋ ತಾಯಿಲ್ಲ ನಾವು ಅಪ್ಪು ಬಾಸ್ ನಮ್ಮ ಜೊತೆಲೇ ಇದ್ದಾರೆ ಇವತ್ತು ಒಂದು ಮಹಾ ಸುದಿನ ಅಂತ ತಿಳ್ಕೊತೀವಿ ಜೇಮ್ ಚಿತ್ರದ ಇವತ್ತು ಒಂಥರ ಮುಹೂರ್ತ ಆದಂಗೆ ನಮಗೆಲ್ಲ ಅವತ್ತೂ ಮುಹೂರ್ತ ಆಗಿತ್ತು ಇವತ್ತು ಇನ್ನೊಂದು ಮುಹೂರ್ತ ಆದಂಗೆ ಬಾಸ್ ನಮ್ಮ ಪಕ್ಕದಲ್ಲಿ ಎಲ್ಲೋ ಇದ್ದೆ ನಾವು ಮಾಡ್ತಾರೋ ಎಲ್ಲ ಕಾರ್ಯ ಚಟುವಟಿಕೆಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನೋಡ್ತಾವ್ರೆ ಒಂದು ರೀತಿ ಜೇಮ್ಸು ಚಿತ್ರ ರಿಲೀಸ್ ಆಗ ಟೈಮಲ್ಲಿ ಒಂದು 10 ನಿಮಿಷ ನನಗೆ ಅದು ಇಡೀ ಕರ್ನಾಟಕ ಇಡೀ ಇಂಡಿಯಾನೇ ಒಂಥರ ಎಲ್ಲ ಒಂದು ಹಬ್ಬದ ವಾತಾವರಣ ಆಗಬೇಕು ಇಡೀ ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಮನೆ ಪ್ರತಿಯೊಂದು ಥಿಯೇಟ್ರಲ್ಲೂ ಹಬ್ಬದ ವಾತಾವರಣ ಆಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಬಾಸ್ ಕೃಪೆ ಅಣ್ಣವ್ರ ಕೃಪೆ ಭಗವಂತನ ಕೃಪೆಯಿಂದ ಎಲ್ಲ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊತೀವಿ ನಮ್ಮ ಹೆಸರು ಮನು ಅಂತ ಸರ್ ಅಂದರೆ ಕೇಳಿದ್ರೆ ಇಲ್ಲೇ ಇದ್ದಾರೆ ಪರಮಾತ್ಮ ಪರಮಾತ್ಮಕ್ಕೋಸ್ಕರ ನಾವು ಎಲ್ಲ ಎಲ್ಲ ಮಾಡ್ತಾ ಇದ್ದೀವಿ ಇವತ್ತು ಕಾಯಿ ಹೊಡೆದಿದ್ದೀವಿ ಇವತ್ತು ಕಾಯಿ ಹೊಡೆದಿದ್ದೀವಿ ಇನ್ನು ಪರಮಾತ್ಮಗೆ ಆ ಪಿಕ್ಚರ್ ರಿಲೀಸ್ ಆದರೆ ಇಡೀ ಇಂಡಿಯಾನೇ ಅವರು ಎಲ್ಲ ತಿರುಗಿ ನೋಡಬೇಕು ಅವತ್ತು ನಾವು ಮಾಡ್ತೀವಿ ಇದು ಬರೀ ಕಾಯಿ ಹೊಡೆದು 101 ಕಾಯಿ ಹೊಡೆದಿದ್ದೀವಿ ಅವತ್ತು 2.5 ಸಾವಿರ ಕಾಯಿ ಹೊಡೆದು ಅಣ್ಣವರು ರಿಯಲ್ ಸೆಲೆಬ್ರೇಷನ್ ಏನಿದೆ ಅಂದರೆ ನಮ್ಮ ಕುಟುಂಬದ್ದು
ಅಣ್ಣವರು ಕುಟುಂಬದ್ದು ಏನಿದೆ ಅಂದರೆ ಅವತ್ತು ನಾವು ತೋರಿಸ್ತೀವಿ ನಮ್ಮನ್ನು ಕಾಯ್ತಾ ಇದ್ರಲ್ಲ ಇಷ್ಟು ಜನ ಇವತ್ತು ತಿರುಪತಿಗೆ ಜನ ಬರ್ತಾ ಇಲ್ಲ ಧರ್ಮಸ್ಥಳಕ್ಕೆ ಜನ ಬರ್ತಾ ಇಲ್ಲ ಪುಣ್ಯಭೂಮಿಗೆ ಇವತ್ತು ಜನ ಬರ್ತಾ ಇದ್ದಾರೆ ಅಂದರೆ ಇವತ್ತು ಅಪ್ಪು ಬಸ್ ಕಾರಣ ಯಾಕಂದರೆ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳಕ್ಕೋಸ್ಕರ ಏನಕ್ಕೆ ಬರ್ತಾರೆ ಜನ ದರ್ಶನ ಮಾಡೋಕ್ಕೆ ಅಪ್ಪಕ್ಕೋಸ್ಕರ ಏನಕ್ಕೆ ಬರ್ತವ್ರೆ ದರ್ಶನ ಮಾಡೋಕ್ಕೆ ಇವತ್ತು ಅದನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೂ ಆ ಕಾರ್ಯಕ್ರಮ ಯಾವತ್ತೂ ಮಾಡ್ತಾನೆ ಇರ್ತೀವಿ ನಾವು ಸುರೇಶ್ ಬಾಬು ಸೂರಿ ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ